ಮನುಷ್ಯ ನಗೋ ಕ್ಷಣಗಳು ಸುಳ್ಳಾಗಿರ್ಬೋದು, ಆದರೆ ಅಳೋ ಕ್ಷಣಗಳು ಮಾತ್ರ ಖಂಡಿತವಾಗ್ಲೂ ನಿಜಾನೇ. ಒಂದು ಜೀವನ ಸತ್ಯ ಏನು ಅಂದರೆ, ಆಚೆ ಪಾರ್ಥೀನಿಯಂ ಗಿಡ ಬೆಳೆದಷ್ಟು ವೇಗವಾಗಿ ತುಳಸಿ ಗಿಡ ಬೆಳೆಯಲ್ಲ, ಹಾಗೆ ಮೋಸ ಮಾಡೋರು ಅಭಿವೃದ್ಧಿ ಆಗುವಷ್ಟು ವೇಗವಾಗಿ ಒಳ್ಳೆಯವರು ಅಭಿವೃದ್ಧಿ ಆಗೋಕ್ಕಾಗಲ್ಲ. ನಿಮ್ಮ ಪ್ರೀತಿಗೆ ಬೆಲೆನೇ ಇಲ್ಲ ಅಂದರೆ, ನೀನು ಎಷ್ಟೇ ಪ್ರೀತಿ ಮಾಡಿದರೂ ಕೊನೆಗೆ ನಿಮಗೆ ಆ ಬೆಲೆನೂ ಸಿಗದೇ ಇರೋ ಹಾಗಾಗ್ಬಿಡತ್ತೆ. ಅದಕ್ಕೆ ನಿಮ್ಮ ಬೆಲೆನ ಕಡಿಮೆ ಮಾಡೋ ಯಾವ ಸಂಬಂಧನೇ ಆಗಲಿ ಬೆಲೆ ಕೊಡಬೇಡ. ಜೀವನದಲ್ಲಿ ಸಂತೋಷವಾಗಿ ಇರಬೇಕು ಅಂದರೆ ಬೇಕಾಗಿರೋದು ಆಸ್ತಿ ಅಂತಸ್ತು ಅಲ್ಲ. ನಿನಗೆ ನಾನಿದ್ದೀನಿ ಅನ್ನೋ ಧೈರ್ಯ ಹೇಳೋರು ಒಬ್ಬರಾದರೂ ಇದ್ದರೆ ಜೀವನ ಪೂರ್ತಿ ಸಂತೋಷವಾಗಿರ್ಬೋದು. ಇವತ್ತಿನ ದಿನದಲ್ಲಿ ಬಂಧ ಸಂಬಂಧ ಅನ್ನೋದು ಕಮಲದ ಮೇಲಿರೋ ನೀರಿನ ಹನಿ ಇದ್ದ ಹಾಗೆ, ಅದು ಯಾವಾಗ ಜಾರು ಹೋಗುತ್ತೋ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಯಾರ ಮೇಲೂ ತುಂಬ ಆಸೆ ಇಟ್ಕೋಬೇಡ. ಒಂದು ದಿನ ಇಟ್ಟರೇನೆ ಹೊಡೆದೋಗೋ ಹಾಲಲ್ಲಿ ವರ್ಷಾನುಗಟ್ಟಲೆ ಇಟ್ಟರೂ ಹಾಳಾಗದೇ ಇರೋ ತುಪ್ಪ ಅಡಗಿರುತ್ತೆ. ಒಬ್ಬ ವ್ಯಕ್ತಿಯಲ್ಲಿ ಲೋಪಗಳನ್ನು ಹುಡುಕೋದನ್ನು ಬಿಟ್ಟು ಆ ಲೋಪಗಳ ಹಿಂದೆ ಇರೋ ಅದ್ಭುತ ಗುಣಗಳನ್ನು ಗುರುತಿಸೋ ಶಕ್ತಿ ನಮ್ಮಲ್ಲಿದ್ದರೆ ನಾವು ಕೂಡ ಒಂದು ಅದ್ಭುತನೇ ಆಗ್ತೀವಿ. ನಿನಗೋಸ್ಕರ ಪ್ರಾಣನೇ ಕೊಡ್ತೀನಿ ಅಂತಾರೆ. ಪ್ರಾಣ ಕೊಡೋ ಅವಶ್ಯಕತೆ ಇಲ್ಲ. ಪ್ರಾಣ ಇರೋವರೆಗೂ ನಂಬಿಕೆ ದ್ರೋಹ ಮಾಡದೇ ಇದ್ರೆ ಸಾಕು ಅಲ್ವಾ? ನಮ್ಮ ಹತ್ರ ಎಷ್ಟೇ ದುಡ್ಡಿದ್ರೂ ಇನ್ನೊಬ್ಬರನ್ನ ಕೀಳಾಗಿ ನೋಡೋ ಮನಸ್ಥಿತಿ ಮಾತ್ರ ಇರಬಾರ್ದು. ಆತ್ಮಾಭಿಮಾನ ಇರೋರು ಅವರಿಗೇನಾದರೂ ಅವಮಾನ ಆದರೆ ಆ ಕ್ಷಣಕ್ಕೆ ಏನು ಮಾಡೋಕ್ಕಾಗದೇ ಇದ್ರೂ ಅದನ್ನು ಮಾತ್ರ ಸಾಯೋವರೆಗೂ ಮರೆಯಲ್ಲ. ಇಲ್ಲಿ ಪ್ರತಿಯೊಬ್ಬರಿಗೂ ಆತ್ಮಾಭಿಮಾನ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೆ ಯಾರ ಮನಸ್ಸಿಗೂ ನೋವಾಗದೇ ಇರೋ ರೀತಿ ಮಾತಾಡಿ. ಕೋಪದಲ್ಲಾಡಿರೋ ಮಾತುಗಳನ್ನ ಮನಸ್ಸಿಗೆ ಹಾಕ್ಕೊಂಡ್ರೆ ಮನಸ್ಸು ಹೊಡೆದೋಗುತ್ತೆ. ಅದೇ ಕೋಪದ ಹಿಂದೆ ಇರೋ ನೋವನ್ನು ಅರ್ಥ ಮಾಡಿಕೊಂಡ್ರೆ ಆ ಸಂಬಂಧ ಗಟ್ಟಿಯಾಗುತ್ತೆ. ಆ ಥರ ಇರೋದಕ್ಕೆ ನಮಗೆ ಬೇಕಾಗಿರೋ ಆಯುಧಗಳು ಎರಡು, ಒಂದು ನಗು ಹಾಗೆ ಮೌನ. ಒಂದೇ ಒಂದು ಸಣ್ಣ ಕಿರುನಗೆಯಿಂದ ಎಷ್ಟೋ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೋದು. ಹಾಗೆ ಮೌನದಿಂದ ಸಮಸ್ಯೆಗಳು ನಮ್ಮ ಹತ್ರ ಬರದೇ ಇರೋ ಥರ ನೋಡ್ಕೋಬೋದು. ನೆನ್ಪಿಟ್ಕೊಳ್ಳಿ, ಜೀವನ ಅಂದರೆ ಇಷ್ಟೇನಾ ಅಂತ ಯಾವತ್ತಾದರೂ ಒಂದಿನ ಅನ್ನಿಸ್ಬೋದು. ಆದರೆ ಒಂದು ಏಜಿಗೆ ಬಂದಾಗ ಅರ್ಥ ಆಗುತ್ತೆ, ನೀನು ನಿರ್ವಹಿಸ್ತಿರೋ ಜವಾಬ್ದಾರಿ, ನಿನ್ನ ನಂಬಿರೋ ವ್ಯಕ್ತಿಗಳು, ನಿನ್ನ ಓಡೋ ಥರ ಮಾಡೋ ಯಾವುದೋ ಒಂದು ಕರ್ತವ್ಯ. ಮನುಷ್ಯನಿಗೆ ವಯಸ್ಸು ಜಾಸ್ತಿ ಆದ ಹಾಗೆ ಅನುಭವ ಕೂಡ ಜಾಸ್ತಿ ಆಗಬೇಕು. ಯೋಚನೆ ಮಾಡೋ ರೀತಿ ಬದಲಾಗಬೇಕು. ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ತಿಳ್ಕೊಳ್ಳೋ ಶಕ್ತಿ ನಮ್ಮಲ್ಲಿರಬೇಕು. ಆಗ್ಲೇ ಒಬ್ಬ ವ್ಯಕ್ತಿಗೆ ಬೆಲೆ ಬಾಳೋ ಗೌರವ ಸಿಗೋದು, ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯನ್ನು ಬಿರುದು ಕೂಡ ಸಿಗೋದು. ಈ ಒಂದು ವಿಷಯನ ಜೀವನದಲ್ಲಿ ಯಾವತ್ತೂ ಮರಿಬೇಡಿ. ನೀನು ಎಷ್ಟೇ ದಣಿದಿದ್ರೂ ತಾಳ್ಮೆಯಿಂದ ಇರೋ ನಿನ್ನ ಹೃದಯ ದಣಿವಾದರೆ ನಾವು ತಗೊಳ್ಳೋ ನಿರ್ಧಾರಗಳು ತುಂಬ ಕಠಿಣವಾಗಿರ್ತವೆ. ಯಾರೋ ಒಂದು ಮಾತಂದ್ರೇ ಅವರನ್ನು ನೋಡಿದಾಗೆಲ್ಲ ಅವ್ರು ಆಡಿದ ಮಾತುಗಳೇ ನೆನಪಾಗ್ತಾ ಇರ್ತವೆ. ಇನ್ನು ನನ್ನವರೇ ಅಂದರೆ ಆ ಮಾತುಗಳು ಸಾಯೋವರೆಗೂ ನೆನಪಿರ್ತವೆ. ಹೊಟ್ಟೆ ತುಂಬಿರೋನಿಗೆ ಇಟ್ಟಿರೋ ಅನ್ನ, ಸಮುದ್ರದ ಮೇಲೆ ಸುರಿಯೋ ಮಳೆ, ಶ್ರೀಮಂತರಿಗೆ ಕೊಡೋ ಬಹುಮಾನ, ಹಗಲೊತ್ತು ಹುರಿಯೋ ದೀಪ, ಬಂಧಾನೇ ಇಲ್ಲದೆ ಇರೋ ಸಂಬಂಧ, ಗಡಿಯಿಲ್ಲದ ಸ್ನೇಹ, ನಿಯತ್ತಿಲ್ಲದ ಪ್ರೀತಿ, ಇವೆಲ್ಲ ಬೂದಿಗೆ ತುಪ್ಪ ಸುರಿದಾಗೆ, ಎಲ್ಲ ವ್ಯರ್ಥನೆ. ಸಂಪಾದನೆ ಮಾಡ್ತಾ ಇರೋ ಅಷ್ಟು ದಿನ ಎಲ್ರಿಗೂ ನಾವು ಆತ್ಮೀಯರೇ. ಒಂದು ಸಲ ಸಂಪಾದನೆ ಅನ್ನೋದು ನಿಂತೋದ್ರೆ ಸ್ವಂತ ಮನೆಯಲ್ಲೂ ಕೂಡ ಬೇರೆಯವರಾಗ್ಬಿಡ್ತೀವಿ. ಸಂಬಂಧ ಮುರಿದೋಗುತ್ತೆ ಅಂತ ಗೊತ್ತಿದ್ರೂ ಸರಿ ನಿಜಾನೇ ಹೇಳಿ. ಸುಳ್ಳು ಹೇಳಿ ನಂಬಿಕೆ ಮಾತ್ರ ಕಳ್ಕೊಬೇಡಿ. ಯಾಕಂದರೆ ಮುರಿದಿರೋ ಸಂಬಂಧ ಯಾವತ್ತಾದರೂ ಒಂದಿನ ಮತ್ತೆ ಸರಿ ಹೋಗ್ಬೋದು, ಆದರೆ ಹೋಗಿರೋ ನಂಬಿಕೆ ಮಾತ್ರ ಯಾವತ್ತಿಗೂ ವಾಪಸ್ ಬರಲ್ಲ. ನೋಡೋಕೆ ಚೆನ್ನಾಗಿಲ್ಲ ಅಂತ ಹೆಂಡ್ತಿನ, ಅರ್ಥ ಮಾಡ್ಕೋತಿಲ್ಲ ಅಂತ ಗಂಡನ್ನ, ನಾನು ಹೇಳ್ದ ಕೇಳಲ್ಲ ಅಂತ ತಮ್ಮನ್ನ, ಅಹಂಕಾರ ತೋರಿಸ್ತಾನೆ ಅಂತ ಅಣ್ಣನ್ನ, ಆಸ್ತಿ ಹಂಚ್ತಿಲ್ಲ ಅಂತ ಅಪ್ಪ ಅಮ್ಮನ್ನ, ಕಷ್ಟಕ್ಕಾಗ್ತಿಲ್ಲ ಅಂತ ಅಕ್ಕನ್ನ,
ಅವಶ್ಯಕತೆಗೆ ಯೂಸ್ ಮಾಡಿಕೊಂಡ ಅಂತ ಫ್ರೆಂಡ್ಸ್ನ ಹೀಗೆ ಎಲ್ಲರೂ ದೂರ ಮಾಡ್ಕೊಂಡು ಹೋದರೆ ಕೊನೆಗೆ ಯಾವತ್ತಾದರೂ ಒಂದಿನ ನಾವು ಕೂಡ ಈ ಪ್ರಪಂಚನ ಬಿಟ್ಟು ಹೋಗಬೇಕಾಗತ್ತೆ. ಒಂದು ಸಲ ಯೋಚನೆ ಮಾಡು. ಸಿಹಿ ಇದ್ದರೆ ಇರುವೆಗಳಿಗೇನು ಕೊರತೆ, ದುಡ್ಡಿರಬೇಕಾದ್ರೆ ಜನಗಳಿಗೇನು ಕೊರತೆ. ಉಪ್ಪು ಬಿದ್ದಿದ ತಕ್ಷಣ ಇರುವೆಗಳು ಹೇಗೆ ಚದುರಿ ಹೋಗ್ತಾವೋ, ನಾವು ದುಃಖದಲ್ಲಿದ್ದಾಗಲೂ ಕೂಡ ಸುತ್ತ ಇರೋರು ಹಾಗೆ ಚದುರು ಹೋಗ್ತಾರೆ. ಮನಸ್ಸು ಒಂಟಿ, ಎಷ್ಟೇ ಸಂಬಂಧಗಳನ್ನು ಬೆಳೆಸಿದ್ರು ಅವ್ರ ಥರ ಮನಸ್ಸಿಗೋಸ್ಕರ ಯಾವಾಗಲೂ ಹಾರಾಡ್ತಾನೆ ಇರುತ್ತೆ. ಒಂದು ಸಲ ನಿನ್ನ ಮನಸ್ಸನ್ನು ಕೇಳಿ ನೋಡು, ನಿಜಾನೋ ಇಲ್ವೋ ಅಂತ ಹೇಳುತ್ತೆ. ಅಸೂಯೆ ಇರೋರಿಗೆ ಸರಿಯಾಗಿ ನಿದ್ದೆ ಬರಲ್ಲ, ಅಹಂಕಾರ ಇರೋರಿಗೆ ಸರಿಯಾದ ಸ್ನೇಹಿತರಿರಲ್ಲ, ಇನ್ನು ಅನುಮಾನ ಪಡೋರಿಗೆ ಸರಿಯಾದ ಜೀವನನೇ ಇರಲ್ಲ. ಇನ್ಮೇಲೆ ಸುಳ್ಳೇ ಹೇಳಬಾರ್ದು ಅಂದ್ಕೊಂಡಾಗಲೇ ಯಾರೋ ಒಬ್ರು ಬಂದು ಚೆನ್ನಾಗಿದೆಯಾ ಅಂತ ಕೇಳ್ತಾರೆ. ಹುಳಿ ಜೊತೆ ಮಜ್ಜಿಗೆ ಜೊತೆ ಸೇರಿ ಅದರ ರುಚಿನ ಹೆಚ್ಚಿಸೋ ಉಪ್ಪು ನೀರಲ್ಲಿ ಹಾಲಲ್ಲಿ ಸೇರಿದ್ರೆ ಅದರ ರುಚಿನೇ ಹಾಳಾಗುತ್ತೆ. ಹಾಗೆ ನಾವೆಷ್ಟೇ ಒಳ್ಳೆಯವರಾಗಿದ್ದರೂ ಸರಿ, ಪ್ರತಿ ಜಾಗದಲ್ಲೂ ನಮ್ಮ ಅವಶ್ಯಕತೆ ಇರಲ್ಲ. ನಮ್ಮ ಅವಶ್ಯಕತೆ ಇಲ್ಲದೆ ಇರೋ ಜಾಗದಲ್ಲಿ ತಲೆ ಹಾಕದೆ ಇರೋದೇ ಬುದ್ಧಿವಂತರ ಲಕ್ಷಣ. ಯೂಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಿರೋರಿಗೆ ಹೇಗೆ ದೂರ ಮಾಡಬೇಕು ಅಂತಲೂ ಗೊತ್ತಿರುತ್ತೆ. ಹುಷಾರಾಗಿರಿ. ಸಂತೋಷ ಅನ್ನೋದು ಎಷ್ಟು ಲಕ್ಷ ಖರ್ಚು ಮಾಡಿ ಎಷ್ಟು ಊರು ಸುತ್ತಿದ್ರೂ ಬರಲ್ಲ. ನನ್ನವರು ಅಂದ್ಕೊಂಡಿರೋರ ಜೊತೆ ಒಂದು 10 ನಿಮಿಷನಾದರೂ ಮನ್ಸು ಬಿಚ್ಚಿ ಮಾತಾಡಿದ್ರೆ ಅದೇ ನಿಜವಾದ ಸಂತೋಷ. ರಕ್ತ ಚಿಮ್ಮದೇನೆ ಮನುಷ್ಯನನ್ನು ಮಾನಸಿಕವಾಗಿ ಹಿಂಸೆ ಮಾಡಿ ಕೊಲ್ಲೋ ಅಪಾಯಕಾರಿ ಆಯುಧ ಮಾತು. ಅದನ್ನು ಒಬ್ಬ ಮೂರ್ಖ ಬಳಸಿದ ಮೇಲೆ ಯೋಚನೆ ಮಾಡ್ತಾನೆ, ಬುದ್ಧಿವಂತ ಯೋಚನೆ ಮಾಡಿ ಮಾತಾಡ್ತಾನೆ. ಜೀವನದಲ್ಲಿ ಒಂದೊಂದು ಸಲ ಒಂಟಿಯಾಗಿ ನಡೆಯೋದು ಕಷ್ಟ ಆಗ್ಬೋದು, ಆದರೆ ಆ ಒಂಟಿತನನೇ ದುಡ್ಡಿನ ಬೆಲೆ, ವ್ಯಕ್ತಿಗಳ ಬೆಲೆ, ಸಮಯದ ಬೆಲೆ, ಹಾಗೆ ಜೀವನದ ಬೆಲೆ ಎಲ್ಲದನ್ನ ಕಲಿಸುತ್ತೆ. ಕಾರಣನೇ ಇಲ್ಲದೆ ಇರೋ ಕೋಪ, ಗೌರವ ಇಲ್ಲದೆ ಇರೋ ಬಂಧ, ಜವಾಬ್ದಾರಿ ಇಲ್ಲದೆ ಇರೋ ಯೌವನ, ಅಲಂಕಾರದಿಂದ ಬರೋ ಅಂದ ತುಂಬ ದಿನ ಇರಲ್ಲ. ನಾವು ಚೆನ್ನಾಗಿರಬೇಕು ಅಂದ್ಕೊಳ್ಳೋರು ನಮ್ಮ ಜೊತೆ ಕೋಪದಿಂದಾನೇ ಮಾತಾಡ್ತಾರೆ, ನಮಗೆ ಮೋಸ ಮಾಡಬೇಕು ಅಂದ್ಕೊಳ್ಳೋರು ಯಾವಾಗಲೂ ನಗ್ತಾನೆ ಮಾತಾಡ್ತಾರೆ. ಎಷ್ಟು ಒಳ್ಳೆ ಗಾಡಿನ ಎಳೆದ್ರು ಕುದುರೆಗೆ ಚಾಟಿ ಏಟು ತಪ್ಪಲ್ಲ. ಎಷ್ಟು ರುಚಿಯಾಗಿರೋ ಹಣ್ಣು ಕೊಟ್ಟರು ಮರಕ್ಕೆ ಕಲ್ಲಿನೇಟು ತಪ್ಪಲ್ಲ. ಹಾಗೆ ಎಷ್ಟು ದೊಡ್ಡ ವ್ಯಕ್ತಿಯಾಗಿ ಬೆಳೆದ್ರು ನಿನಗೆ ಕೆಲವರಿಂದ ವಿಮರ್ಶೆ ಮಾತ್ರ ತಪ್ಪಲ್ಲ.